ಇವತ್ತು ಥೈರಾಯ್ಡ್ ಸಮಸ್ಯೆಯನ್ನು ನಿವಾರಿಸುವ ಚಿಕಿತ್ಸಾ ಮುದ್ರೆಯಾದ ಶಂಖ ಮುದ್ರೆ ಬಗ್ಗೆ ತಿಳಿದುಕೊಳ್ಳೋಣ. ಶಂಖನಾದದಿಂದ ಹೇಗೆ ದೇವಾಲಯದಲ್ಲಿ ದೇವರ ಬಾಗಿಲು ತೆರೆಯಲ್ಪಡುತ್ತದೆಯೋ ಹಾಗೆ ಈ ಮುದ್ರೆ ಮಾಡೋದ್ರಿಂದ ನಾವು ನಮ್ಮ ಅಂತರಂಗದ ಬಾಗಿಲು ತೆಗೆಯಬಹುದು. ಅಂಗೈಯಲ್ಲಿ ಲಿವರ್, ಥೈರಾಯ್ಡ್, ಪ್ಯಾರಾಥೈರಾಯ್ಡ್, ಮೂತ್ರಪಿಂಡ, ಜಠರ್, ಹೃದಯ ಇವುಗಳ ಆಕ್ಯುಪ್ರೆಷರ್ ಪಾಯಿಂಟ್ಸ್ ಇರೋದ್ರಿಂದ ಶಂಖ ಮುದ್ರೆ ಮಾಡೋದ್ರಿಂದ ಅವುಗಳ ಮೇಲೆ ಒತ್ತಡ ಬಿದ್ದು ಆಯಾ ಸಂಬಂಧಪಟ್ಟ ಅಂಗಗಳ ತೊಂದರೆಗಳು ಕಡಿಮೆ ಆಗುತ್ತಾ ಬರುತ್ತವೆ. ಅಲ್ಲದೆ ಹೆಬ್ಬೆಟ್ಟು ಎಲ್ಲಾ ಬೆರಳುಗಳಿಂದ ಒತ್ತಲ್ಪಡೋದ್ರಿಂದ ಅಗ್ನಿಯ ಪ್ರಭಾವ ಕಡಿಮೆಯಾಗಿ ಪಿತ್ತ ಶಮನವಾಗುತ್ತದೆ. ಹೆಬ್ಬೆಟ್ಟಿನ ಮೇಲೆ ಒತ್ತಡ ಬೀಳೋದ್ರಿಂದ ಪಿಟ್ಯೂಟರಿ, ಪೀನಿಯಲ್ ಗ್ರಂಥಿಗಳ ಕಾರ್ಯ ಬಲವಾಗುತ್ತದೆ. ಈ ಮುದ್ರೆಯು ವಿಶೇಷವಾಗಿ ಥೈರಾಯ್ಡ್ ಗ್ರಂಥಿಗಳ ಮೇಲೆ ಕೆಲಸ ಮಾಡುತ್ತದೆ. ಹೈಪೋಥೈರಾಯ್ಡಿಸಮ್ ಆಗಿರ್ಬೋದು ಅಥವಾ ಹೈಪರ್ ಥೈರಾಯ್ಡಿಸಮ್ ಆಗಿರ್ಬೋದು, ಈ ಎರಡೂ ತೊಂದರೆಗಳು ನಿವಾರಣೆ ಆಗುತ್ತವೆ. ಈ ಸಮಸ್ಯೆ ಹೆಚ್ಚಿದ್ದಾಗ, ಅಂದರೆ ಹೈಪೋಥೈರಾಯ್ಡಿಸಮ್ ಅಥವಾ ಹೈಪರ್ ಥೈರಾಯ್ಡಿಸಮ್ ನಮಗೆ ಹೆಚ್ಚು ಪ್ರಮಾಣದಲ್ಲಿದ್ದಾಗ, ಶಂಖ ಮುದ್ರೆಯನ್ನು ನಾವು ಪ್ರತಿದಿನ ತಪ್ಪದೆ 50 ನಿಮಿಷಗಳವರೆಗೆ ಮಾಡಬೇಕಾಗುತ್ತೆ. ಅಂದರೆ ನಾವು ದಿನಕ್ಕೆ 3 ಸಲ ಕೂಡ ಇದನ್ನು ಮಾಡ್ಬೋದು. 15 ನಿಮಿಷ ಡಿವೈಡ್ ಆಗಿ ಕೂಡ ನಾವು ಇದನ್ನು ಮಾಡ್ಬೋದು. ಹೀಗೆ ಮಾಡಿದ್ರೆ ಇದು ಬಹಳ ಬೇಗನೆ ಥೈರಾಯ್ಡ್ ಸಮಸ್ಯೆ ಸುಧಾರಣೆ ಆಗುತ್ತದೆ. ಮಕ್ಕಳಲ್ಲಿ ದೈಹಿಕ ಬೆಳವಣಿಗೆ ಸರಿಯಾಗಿ ಆಗದಿದ್ರೆ ಮಕ್ಕಳಿಗೂ ಕೂಡ ಈ ಮುದ್ರೆ ತುಂಬಾನೇ ಉಪಯುಕ್ತವಾಗಿದೆ. ಮಾಂಸಖಂಡಗಳು ದುರ್ಬಲವಾಗಿದ್ದರೆ ಈ ಮುದ್ರೆಯಿಂದ ಬಲ ಸಿಗುತ್ತದೆ. ಶಂಖ ಮುದ್ರೆಯು ನಾಭಿ ಕೇಂದ್ರದ 72,000 ನಾಡಿಗಳನ್ನು ಶುದ್ಧಿಗೊಳಿಸುವ ವಿಶೇಷ ಮುದ್ರೆಯಾಗಿದೆ. ನಾಭಿಯ ಮೇಲೆ ಬೆಟ್ಟಿಟ್ಟು ಪರಿಶೀಲಿಸಿದಾಗ ಹೃದಯದ ಬಡಿತ ಕೇಳ್ಬಂದ್ರೆ ನಾಭಿ ಕೇಂದ್ರ ಸ್ವಸ್ಥಾನದಲ್ಲಿದೆ ಎಂದರ್ಥ. ಒಂದ್ ವೇಳೆ ಹೃದಯದ ಬಡಿತ ನಾಭಿಯಲ್ಲಿ ಕೇಳದೆ ಬದಿಯಲ್ಲಿ ಕೇಳಿಸಿದರೆ ನಾಭಿ ಕೇಂದ್ರ ಸ್ಥಾನದಲ್ಲಿ ಇರದೆ ಬದಿಗೆ ಸರಿದಿದೆ ಎಂದರ್ಥ. ಹೀಗಾದರೆ ಪಚನ ಶಕ್ತಿ ಕಡಿಮೆಯಾಗಿ ವಾಯು ಪ್ರಕೋಪ, ಮಲಾವರೋಧ, ಅಪಚನ ಉಂಟಾಗಿ ತೊಂದರೆಗಳು ಉದ್ಭವಿಸುತ್ತವೆ. ಈ ಮುದ್ರೆ ಮಾಡೋದ್ರಿಂದ ನಾಭಿ ಕೇಂದ್ರ ಸ್ವಸ್ಥಾನಕ್ಕೆ ಬಂದು ಪಚನ ಕ್ರಿಯೆ ಉತ್ತಮಗೊಳ್ಳುತ್ತದೆ, ಚೆನ್ನಾಗಿ ಹಸಿವು ಉಂಟಾಗುತ್ತದೆ. ಈ ಮುದ್ರೆಯನ್ನು 15 ರಿಂದ 20 ನಿಮಿಷ ಮಾಡಿದಾಗ ಕುಂಠಿತವಾದ ಧ್ವನಿ ಸರಿಯಾಗುತ್ತದೆ, ಸ್ವರ ಮಾಧುರ್ಯ ಬೆಳೆಯುತ್ತದೆ. ಹಾಡುಗಾರರಿಗೆ, ಶಿಕ್ಷಕರಿಗೆ, ಭಾಷಣಕಾರರಿಗೆ ತುಂಬಾ ಒಳ್ಳೆಯ ಮುದ್ರೆ ಇದು. ಟಾನ್ಸಿಲ್ ತೊಂದರೆ ಕೂಡ ಶಮನವಾಗುತ್ತದೆ. ಧೂಳಿನ ಅಲರ್ಜಿ ದೂರವಾಗುತ್ತದೆ. ಬಾಲ್ಯದಿಂದ ಇದ್ದ ತೊದಲು ಮಾತು ಕೂಡ ಈ ಮುದ್ರೆಯಿಂದ ಸರಿ ಹೊಂದುತ್ತದೆ. ಹಾಗಾದ್ರೆ ಈ ಮುದ್ರೆ ಯಾವ ರೀತಿ ಮಾಡಬೇಕು ಅಂತ ನೋಡೋಣ. ಎಡಗೈಯ ಹೆಬ್ಬೆಟ್ಟನ್ನು ಬಲಗೈಯಲ್ಲಿಟ್ಟು ಬಲಗೈ ಬೆರಳುಗಳನ್ನು ಅದರ ಮೇಲೆ ಮಡಚಬೇಕು. ಮುಷ್ಟಿ ಬಿಗಿಯಬೇಕು. ಎಡಗೈಯ ತೋರ್ಬೆರಳಿನ ತುದಿಗೆ ಬಲಗೈಯ ಹೆಬ್ಬೆಟ್ಟಿನ ತುದಿ ತಾಗಿಸಬೇಕು. ಎಡಗೈಯ ಇತರ ಬೆರಳುಗಳನ್ನು ನಾವು ಬಲಗೈಯ ಹಿಂಭಾಗದಲ್ಲಿ ಇರಿಸಬೇಕು. ಶಂಖಾಕೃತಿಯ ಈ ಮುದ್ರೆಯನ್ನು ಬಲಗೈಯಿಂದಲೂ ಮತ್ತು ಎಡಗೈಯಿಂದಲೂ ನಾವು ಮಾಡಬಹುದು. ಎರಡೂ ಕೈಗಳಿಂದ ನಾವು ಈ ಮುದ್ರೆಯನ್ನ ಮಾಡಬಹುದು. ಧನ್ಯವಾದಗಳು.